हाय फ्रेंड्स, वेलकम बैक टू सैमथनु क्रिएशंस। फ्रेंड्स नोड़ी नानिवत्तु ई तरह ओंदु डिसैन हाकि तोरिस्ता इदीनि। नन्न चानल सब्सक्राइब माड़दे नोड्ता इद्रे प्लीज सब्सक्राइब माड्कोळ्ळि फ्रेंड्स। ओके, ई डिसैन यावा रीति हाकोदु अंत नोड्कोंडु बरोण। मोदलनेदागि आरु एळे दार तगोंडिदीनि। नानु यूस माड्ता इरो नीडल 10.075 mm। मत्ते ई डिसैनिगे ई तरह बीड्सन यूस माड्ता इदीनि। ईगे फ्लवर् बीड्सु मत्ते रौंड बीड्सु स्माल् सैज़ इदु। लॉक मारता है दिनी सारी के इधर थ्रेड ना बैक साइड इट कौन डो लॉक मारता है दिनी। नानु एरेट सारा लॉक मारते नहीं सारी के डिजाइन मार बे कदरे सोल्प गट्टिया गिर ली पिच्चोक बार दो अंता इधर लॉक आद में ले वगा 1 2 3 4 फोर चैन आके करेक्ट याव प्लेसिक बरते नोड़ी अली लॉक मार्कोबेकु। इवागा लॉक मार्कोंडे देनी। लॉक आद मेले मत्ते 1 2 3 4 फोर चैन एल बरते नोड़ कोंडो करेक्ट प्लेसिगे लॉक मार्कोबेकु। लॉक आद मेले इवागा वन बीड्स तगोळ्ता इदीनी। निमगे याव तर बीड्स इष्ट अदन्न हाकोबहुदु। ई तर ನೀಡಲಿಗೆ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಥ್ರೆಡ್ ಒಳಗಡೆ ಹಾಕ್ಕೋಬೇಕು। ಇಲ್ಲಿ ಈ ಥರ ಹಾಕಿ ಇಲ್ಲೊಂದು ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು। ಬೀಡ್ಸಿಗೆ ಬೀಡ್ಸಿಗೆ ಲಾಕ್ ಮಾಡಿದಾದಮೇಲೆ ಇಲ್ಲಿ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು। ಲಾಕ್ ಆದಮೇಲೆ ಇವಾಗ ಮತ್ತೆ 1 2 3 4 ಫೋರ್ ಚೈನ್ ಹಾಕ್ತಾ ಇದ್ದೀನಿ। ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಂಡ್ರೆ ಆಯಿತು। ಮತ್ತೆ ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ, ಅದನ್ನು ಲಾಕ್ ಮಾಡ್ಕೋಬೇಕು। ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ, ಅದನ್ನು ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೊಂಡ್ರೆ ಆಯಿತು। ಮತ್ತೆ ಇವಾಗ ಬೀಡ್ಸ್ ಹಾಕ್ತಾ ಇದ್ದೀನಿ। ಬೀಡ್ಸ್ನ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ಸಿಗೆ ಒಂದ್ಸಲ ಈ ಥರ ಲಾಕ್ ಮಾಡಿಕೊಂಡು ಬೀಡ್ಸ್ ಮೇಲ್ಗಡೆ ಮತ್ತು ಬಟ್ಟೆಗೆ ಒಂದ್ಸಲ ಲಾಕ್ ಮಾಡಿಕೊಂಡ್ರೆ ಆಯಿತು। ನೋಡಿ ಫ್ರೆಂಡ್ಸ್, ಈ ಥರ ಇವಾಗ ಮತ್ತೆ 1 2 3 4 ಚೈನ್ ಲಾಕ್। ಇವಾಗ ಮೂರು ಸಲ ಹಾಕ್ಕೋಬೇಕು 4 ಚೈನು। ಲಾಕ್ ಇವಾಗ ಇದಾದಮೇಲೆ ಬೀಡ್ಸ್ ಹಾಕೋಬೇಕು। ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಎರಡು ಸಲ ಬರುತ್ತೆ 4 4 ಥರ ಚೈನು, ಮತ್ತು ಇಲ್ಲೆಲ್ಲ 3 3 ಎಲ್ಲ ಮೂರೇ ಬರೋದು। ನೆಕ್ಸ್ಟು ಬೀಡ್ಸ್ ಹಾಕೋಬೇಕು ಈ ಪ್ಲೇಸಿಗೆ। ಇದೇ ಥರ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು। ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಲಾಸ್ಟಲ್ಲಿ ಇದೀನಿ ನಾನು, ಬೀಡ್ಸ್ ಹಾಕಿ 4 ಚೈನು ಎರಡು ಸಲ ಹಾಕ್ಕೊಂಡಿದ್ದೀನಿ, ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಗೆ, ಎರಡು ಸಲ ಲಾಕ್ ಮಾಡಿರೋದು ನಾನು। ಮತ್ತು ಎರಡು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಆಯಿತು। ಥರ ಕಟ್ ಮಾಡಿ ಥ್ರೆಡ್ನ ಹೀಗೆ ಎಳ್ಕೋಬೇಕು। ಈ ಥರ ಬೇಸ್ ಏನಿದೆ ಅದನ್ನು ನೀಟಾಗಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ತುಂಬ ಈಸಿ ಆಗುತ್ತೆ। ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ। ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ, ನಾನು 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ। ಲಾಕ್ ಆದಮೇಲೆ ಇವಾಗ 4 ಚೈನ್ ಹಾಕ್ತಾ ಇದ್ದೀನಿ, 4 ಚೈನ್ನ ಫಸ್ಟು ಲಾಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೇಕು। 4 ಚೈನ್ ಎಲ್ಲಿದೆ ಅಲ್ಲಿ, ಮತ್ತು ಇವಾಗ 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ। ಆವಾಗ ಇಲ್ಲಿ ಸೆಂಟರಿಗೆ ಬರುತ್ತೆ, 4 ಚೈನ್ ಹಾಕಿದ್ದೀವಲ್ವ ಅಲ್ಲಿ, ಇವಾಗ ಇಲ್ಲಿ ಡಬಲ್ ಕ್ರೋಶ ತಗೊಂಡು ಈ ಬೀಡ್ಸ್ ಬ್ಯಾಕ್ ಸೈಡ್ ಥ್ರೆಡ್ ಇದೆಯಲ್ಲ 6 ಎಳೆ ದಾರ, ಅಲ್ಲಿಗೆ ನಾವು ಆರ್ಚ್ ಹಾಕಬೇಕು ಈ ಥರ ಡಬಲ್ ಕ್ರೋಶ ತಗೊಂಡು। ನೋಡಿ ಇಲ್ಲಿ 6 ದಾರನು ಈ ಥರ ಸೇರಿಸ್ಕೊಂಡು ಅಲ್ಲಿ ಈ ಥ್ರೆಡ್ನ ಎಳ್ಕೋಬೇಕು ಡಬಲ್ ಕ್ರೋಶದ್ದು।
ಹೀಗೆ ಈ ಥರ ಆದಮೇಲೆ ಒಂದು ಕಮ್ಮ ಆದಮೇಲೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಬೀಡ್ಸ್ ಆ್ಯಡ್ ಆದಮೇಲೆ ಮತ್ತೆ ಡಬಲ್ ಕ್ರೋಷೋ ತಗೊಂಡು ಇಲ್ಲಿ ಥ್ರೆಡ್ನ ಎಳ್ಕೊಂಡು ಇಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು, ಮತ್ತು ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕಿದ್ಮೇಲೆ ಮತ್ತೆ ಡಬಲ್ ಕ್ರೋಷೋ ತಗೊಂಡು ಈ ಥರ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಇಲ್ಲಿ ಲಾಕ್ ಆದಮೇಲೆ ಬೀಡ್ಸ್ ಹಾಕ್ಕೋಬೇಕು. ಈ ಥರ ಬೀಡ್ಸ್ ಹಾಕಿದ್ಮೇಲೆ ಲಾಕ್ ಮಾಡಬೇಕು ಅಂತ ಇಲ್ಲ, ಬೀಡ್ಸ್ ಆದಮೇಲೆ ಈ ಥರ ಡಬಲ್ ಕ್ರೋಷೋ ತಗೊಂಡು ಈ ಥರ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಒಂದೇ ಸಮ ಇರಬೇಕು ಕಂಬ, ಅವಾಗ ಅರ್ಚು ನೀಟಾಗಿ ಬರುತ್ತೆ. ಮತ್ತು ಬೀಡ್ಸ್ ಹಾಕ್ತಾ ಇದ್ದೀನಿ. ಮತ್ತು ಡಬಲ್ ಕ್ರೋಷೋ ತಗೊಂಡು ಬೀಡ್ಸ್ ಆದಮೇಲೆ ಕಂಬಗಳನ್ನ ಹಾಕ್ತಾ ಹೋಗೋದು. ಒಟ್ಟು 7 ಬೀಡ್ಸ್ನ ಹಾಕಬೇಕು. 2 3 4 5 6 ಆಗಿದೆ. ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಲಾಸ್ಟ್ ಒಂದು ಕಂಬ ಹಾಕ್ಕೊಂಡ್ರೆ ಆಯಿತು. ಒಟ್ಟಿಗೆ 7 ಕಂಬ ಬರುತ್ತೆ ಅಲ್ಲಿ. ಇದನ್ನು ಸೆಂಟರಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಚೈನ್ ಇದೆಯಲ್ವಾ ಅದರ ಸೆಂಟ್ರಿಗೆ ಥರ ನೋಡಿ ಆರ್ಚ್ ಬರುತ್ತೆ. ಇಲ್ಲಿ ಸೆಂಟ್ರಿಗೆ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಇಲ್ಲಿ ಲಾಕ್ ಮಾಡಿರ್ತೀವಲ್ವ, ಫಸ್ಟು 4 ಚೈನ್ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 4 ಚೈನ್ ಹಾಕ್ಕೋಬೇಕು. 1 2 3 4 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಆರ್ಚಿಗೆ 2 ಚೈನ್ ಹಾಕಿ ಇಲ್ಲಿ ಸೆಂಟ್ರಿಗೆ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಷದಲ್ಲಿ ಈ ಬೀಡ್ಸ್ ಬ್ಯಾಕ್ ಸೈಡ್ ಥ್ರೆಡ್ ಇದೆಯಲ್ವ ಅಲ್ಲಿ ಡಬಲ್ ಕ್ರೋಷನ ಹಾಕ್ತಾ ಹೋಗಬೇಕು. ಈ ಥರ ದಾರನ ಎಳ್ಕೊಂಡು ಡಬಲ್ ಕ್ರೋಷದಲ್ಲಿ 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು ಈ ಥರ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಲಾಕ್ ಮಾಡಬೇಕಂತ ಇಲ್ಲ, ಅಲ್ಲಿಂದನೇ ಈ ಥರ ಡಬಲ್ ಕ್ರೋಷೋ ತಗೊಂಡು ಇಲ್ಲಿ ಬ್ಯಾಕ್ ಸೈಡ್ ಥ್ರೆಡ್ಡಿಗೆ ಥರ ಹಾಕಿ ಕಂಬನ ಎಳ್ಕೊಂಡು ಇಲ್ಲಿ ಇನ್ನೊಂದು ಬೀಡ್ಸ್ ಹಾಕ್ತಾ ಹೋಗೋದು. ಇದೇ ಥರ ಇಲ್ಲಿ ಫಸ್ಟ್ ಆರ್ಚ್ ಮಾಡಿದ್ದಲ್ವ ಇದೇ ಥರ ಹಾಕ್ತಾ ಹೋಗೋದು. ಇಲ್ಲಾದಮೇಲೆ ಇಲ್ಲಿ ಸೆಂಟ್ರಿಗೆ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಬೇಕು. ಮತ್ತು ಇಲ್ಲಿ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಯಾವ ಥರ ಮಾಡಿದ್ದೀವಿ ಅದೇ ಥರ ಇದೇ ಥರ ಈ ಸೆಕೆಂಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಆರ್ಚ್ ಆದಮೇಲೆ ಬೀಡ್ಸ್ ಎಲ್ಲ ಹಾಕಿದ್ದೀನಿ, ಇಲ್ಲಿ ಲಾಕ್ ಮಾಡಿರೋದು. ನೆಕ್ಸ್ಟು ಪಕ್ಕದ ಈ ಚೈನಿಗೂ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಗೆ, ಈಗ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಇವಾಗ 4 ಚೈನ್ ಹಾಕಿ ಇಲ್ಲಿ ಲಾಸ್ಟಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ 2 ಇಲ್ಲ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ 2ನೇ ಸ್ಟೆಪ್ಪು ಮುಗಿದಿದೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಆರ್ಚ್. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇದಕ್ಕೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ
ನಾನು ಆಲ್ರೆಡಿ ಒಂದು ಈ ಆರ್ಚಿಗೆ ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಪಿಕಾಕ್ ಫೆದರ್ ಥರ ಬರುತ್ತೆ ಈ ಡಿಸೈನು. ಓಕೆ ಫ್ರೆಂಡ್ಸ್ ನೋಡಿ, ಇದು ಇಲ್ಲಿ ಲಾಕ್ ಮಾಡಾದಮೇಲೆ ಇಲ್ಲಿ ನಾಲ್ಕು ಚೈನ್ ತಗೋಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ಲಾಕ್ ಮಾಡಾದಮೇಲೆ ಇವಾಗ ನಾಲ್ಕು ಚೈನ್ ತಗೊಳ್ತೀನಿ. ಫೋರ್, ಈ ಥರ ಫೋರ್ ಚೈನ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ನೋಡಿ, ಸ್ಟಾರ್ಟಿಂಗು ಇಲ್ಲಿ ಡಬಲ್ ಕ್ರೋಶ, ಈ ಥರ ಡಬಲ್ ಕ್ರೋಶ ತಗೊಂಡು ಈ ಬೀಡ್ಸ್ ಕೆಳಗಡೆ ಕಂಬ ಇದೆಯಲ್ಲ ಅಲ್ಲಿ ಸೆಂಟ್ರಿಗೆ ಈ ಥರ ಲಾಕ್ ಮಾಡ್ಕೋಬೇಕು ಡಬಲ್ ಕ್ರೋಶದಲ್ಲಿ. ಒಂದು ಕಂಬ ತಗೊಂಡಿದ್ದೀವಿ, ಈಗ ಈಗ ಇನ್ನೊಂದು ಸಲ ಅದೇ ಪ್ಲೇಸಿಗೆ ಇನ್ನೊಂದು ಕಂಬ ತಗೋಬೇಕು. ಹೀಗೆ ಇದಾದಮೇಲೆ ಇವಾಗ ತ್ರೀ ಚೈನ್ ಹಾಕ್ಕೋಬೇಕು. ತ್ರೀ ಚೈನ್ ಹಾಕಿ ಆ ಎರಡು ಕಂಬನ ಸೇರಿಸಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಡಬಲ್ ಕ್ರೋಶ ತಗೊಂಡು ಈ ಬೀಡ್ಸ್ ಕೆಳಗಡೆ ಆ ಕಂಬದಲ್ಲಿ, ಕಂಬದ ಹತ್ರ ಈ ಥರ ಡಬಲ್ ಕ್ರೋಶದಲ್ಲಿ ಕಂಬನ ಹಾಕಿ ಒಂದೇ ಪ್ಲೇಸಿಗೆ ಎರಡು ಕಂಬಗಳನ್ನ ಹಾಕ್ತಾಯಿದ್ದೀನಿ. ಮತ್ತು ಮೂರು ಚೈನ್ ಹಾಕಿ ಆ ಎರಡು ಕಂಬನ ಸೇರಿಸಿ ಈ ಥರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಡಬಲ್ ಕ್ರೋಶ ಬೀಡ್ ಸೆಂಟ್ರಿಗೆ ಆ ಕಂಬದ ಮಧ್ಯದಲ್ಲಿ ಎರಡು ಕಂಬನ ಹಾಕಿ ಮೂರು ಚೈನ್ ಹಾಕಿ ಆ ಎರಡು ಕಂಬನ ಸೇರಿಸ್ಬಿಟ್ಟು ಹೀಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡಬೇಕು ಪ್ರತಿ ಕಂಬಕ್ಕೂ. ಒಂದೇ ಪ್ಲೇಸಿಗೆ ಎರಡು ಕಂಬ ಬರುತ್ತೆ. ತ್ರೀ ಚೈನ್ ಹಾಕಿ ಎರಡು ಕಂಬನ ಸೇರಿಸಿ ಲಾಕ್ ಮಾಡ್ಕೋಬೇಕು. ಎರಡು ಕಂಬ ಆದಮೇಲೆ ತ್ರೀ ಚೈನ್, ತ್ರೀ ಚೈನ್ನ ಇಲ್ಲಿ ಎರಡು ಕಂಬ ಸೇರಿಸಿ ಒಂದು ಲಾಕ್, ಮತ್ತು ಡಬಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್ ಹಾಕಿ ಎರಡು ಕಂಬನ ಸೇರಿಸಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ತ್ರೀ ಚೈನ್ ಹಾಕಿ ಈ ಥರ ಎರಡು ಕಂಬ ಸೇರಿಸಿ ಈ ಥರ ಲಾಕ್ ಆದಮೇಲೆ ಇವಾಗ ಇಲ್ಲಿ ಈ ಲಾಕ್ ಮಾಡ್ಕೊಂಡಿರ್ತೀವಲ್ವ, ಈ ನಾಲ್ಕು ಚೈನಿಗಿಂತ ಮೊದಲು ಅಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು. ಈ ಥರ ನೋಡಿ ಹೇಗೆ ಬರುತ್ತೆ ಡಿಸೈನು. ಇಲ್ಲಿ ನಾವು 1 2 3 4 5 6 7 ಬೀಡ್ಸ್ ಹಾಕಿದ್ದೀವಲ್ವ, ಇದು 1 2 3 4 5 6 7 ಈ ಥರ ಪಿಕಾಕ್ ಫೆದರ್ ಥರ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ಇಲ್ಲಿ ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನ್ ಹಾಕ್ಕೋಬೇಕು. ನಾಲ್ಕು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಆದಮೇಲೆ ಇಲ್ಲಿಂದನೇ ಡಬಲ್ ಕ್ರೋಶ ತಗೊಂಡು ಈ ಬೀಡ್ಸ್ ಪಕ್ಕ ಏನು ಕಂಬ ಇದೆ ಅಲ್ವಾ ಅಲ್ಲಿಗೆ ಡಬಲ್ ಕ್ರೋಶದಲ್ಲಿ ಈ ಥರ ಎರಡು ಕಂಬನ ಹಾಕಿ ಮೂರು ಚೈನ್ ಹಾಕಿ ಎರಡು ಕಂಬನ ಸೇರಿಸಿ ಈ ಥರ ಲಾಕ್ ಮಾಡ್ಕೊಂಡ್ರೆ ಆಯಿತು.
ಮತ್ತು ಈ ಥರ ಡಬಲ್ ಕ್ರೋಶ ತಗೊಂಡು ಇಲ್ಲಿ ಎರಡು ಕಂಬ ಮತ್ತು ಮೂರು ಚೈನ್ ಲಾಕ್ ಇದೇ ಥರ ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಇದೇ ಥರ ಈ ಡಿಸೈನು ಕಂಪ್ಲೀಟ್ ಮಾಡ್ಕೋಬೇಕು ಥರ್ಡ್ ಸ್ಟೆಪ್ಪನ್ನು. ಫ್ರೆಂಡ್ಸ್ ನೋಡಿ ಈ ಥರ ಲಾಸ್ಟಲ್ಲಿ ಇದು ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾಲ್ಕು ಚೈನಿಗಿಂತ ಮೊದಲು ಇಲ್ಲಿ ಲಾಕ್ ಮಾಡಿರ್ತೀವಲ್ವ, ಅಲ್ಲೊಂದು ಸಲ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ಹಾಕಿ ಫೋರ್ ಚೈನ್ ಹಾಕಿ ಲಾಸ್ಟ್ ಫಿನಿಷಿಂಗು ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಎರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಆಯಿತು. ದಾರನ ಈ ಥರ ಎಳ್ಕೋಬೇಕು. ಇಲ್ಲಿ ಉಳಿದಿರೋ ಥ್ರೆಡ್ನ ಎಲ್ಲ ಸೇರಿಸಿ ಇಲ್ಲಿ ಬ್ಯಾಕ್ ಸೈಡು ಗ್ಲೂ ಹಾಕಿ ಅಂಟಿಸ್ಕೋಬೇಕು ಬ್ಯಾಕ್ ಸೈಡಿಗೆ. ಓಕೆ ಫ್ರೆಂಡ್ಸ್ ನೋಡಿ, ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ, ಈ ಥರ ಕಾಣ್ತಾ ಇದೆ. ಚೆನ್ನಾಗಿ ಬರುತ್ತೆ ಇದು ಫಿನಿಷಿಂಗು. ಫ್ರೆಂಡ್ಸ್ ನೋಡಿ, ಇಲ್ಲಿ ಥ್ರೆಡ್ಡು ನಾವು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಖಾಲಿಯಾದಾಗ ಎಕ್ಸ್ಟ್ರಾ ಥ್ರೆಡ್ ತಗೊಂಡು, ಆ ಥರ ಇಲ್ಲಿ ಎಲ್ಲಿ ಜಾಯಿಂಟ್ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಡಿಸೈನ್ ಮಾಡಿ ಆದಮೇಲೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ಥರ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣುತ್ತಾ ಇದೆ ಸ್ಯಾರಿಗೆ. ನಾನು ಇಲ್ಲಿ ಕುಚ್ಚನ್ನ ಬೇಸ್ ಲೈನ್ ಏನು ಹಾಕಿರ್ತೀವಿ ಸ್ಟಾರ್ಟಿಂಗು ಅಲ್ಲಿಂದಲೇ ತೊಗೊಂಡಿರೋದು, ಕುಚ್ಚಿಗೆ 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.